ಶಾಸಕ ಬಾಲಕೃಷ್ಣ ಸವಾಲಿಗೆ ಕುಮಾರಸ್ವಾಮಿ ಪ್ರತಿ ಸವಾಲು ಹಾಕಿರೋ ನಿಮ್ಮ ಸಿಎಂ ಮಂತ್ರಿಗಳನ್ನು ಕರ್ಕೊಂಡು ಬನ್ನಿ ಪ್ರಮಾಣ ಮಾಡೋಣ ನೀವು ಪ್ರಮಾಣ ಮಾಡಿ ನಾನು ಪ್ರಮಾಣ ಮಾಡೋದಕ್ಕೆ ತಯಾರಿದ್ದೀನಿ ವರ್ಗಾವಣೆಯ ವಿಚಾರದಲ್ಲಿ ದುಡ್ಡು ತೆಗೆದುಕೊಂಡಿಲ್ಲ ಅಂತ ಆದ್ರೆ ಪ್ರಮಾಣ ಮಾಡೋಣ ಬನ್ನಿ ಅಂತ ಸವಾಲು ಹಾಕಿದ್ದಾರೆ ಕುಮಾರಸ್ವಾಮಿ ತರಕಾರಿ ಹಣನ 1 ರೂಪಾಯಿನೋ ಕುಮಾರಸ್ವಾಮಿ ಅವರು ಆಗಲಿ ಅವರ ಕುಟುಂಬ ಆಗಲಿ ತಗೊಂಡಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಾರೆ ಕೇಳಿ ನಾವು ಸತ್ಯ ಹರಿಶ್ಚಂದ್ರರೋ ಸತ್ಯ ಹರಿಶ್ಚಂದ್ರ ವಂಶಸ್ಥರೋ ನಾವು ಸರ್ಕಾರಿ ಹಣನ 1 ರೂಪಾಯಿನೂ ಕೂಡ ಒಬ್ಬರತ್ರ ಕೈ ಮುಟ್ಟಿಲ್ಲ ಒಂದು ಟ್ರಾನ್ಸ್‌ಫರ್ ಅಲ್ಲಿ ದುಡ್ಡು ಇಸ್ಕೊಂಡಿಲ್ಲ ಒಂದು ಇದರಲ್ಲಿ ಬೇರೆ ಯಾವುದೇ ವ್ಯವಹಾರದಲ್ಲಿ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳಿ ಬಂದಿ ಕುಮಾರಸ್ವಾಮಿ ಅವರು ದಯಮಾಡಿ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತಾರೆ ಕೇಳಿ ಕುಮಾರಸ್ವಾಮಿ ಅವರನ್ನ ಅತಾಶ ಮನೋಭಾವನದಿಂದ ಸುಮ್ಮನೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಮ್ಮಗಳ ಮೇಲೆ ಎಲ್ಲ ಮಾತಾಡತಕ್ಕಂತದನ್ನ ಕುಮಾರಸ್ವಾಮಿ ಅವರು ಇನ್ಮುಂದೆ ನಾರು ಬಿಡ್ಲಿ ಅಂತ ಹೇಳಿ ಅವರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಕರ್ಕಮನ್ನಿ ನಿಮ್ಮ ಮುಖ್ಯಮಂತ್ರಿನ ನಿಮ್ಮ ಮಂತ್ರಿನ ನಿಮ್ಮ 30 ಜನ ಮಂತ್ರಿಗಳನ್ನು ಕರ್ಕಮನ್ನಿ ದೇವಸ್ಥಾನಕ್ಕೆ ಹೋಗೋಣ ಹಳೆದೆಲ್ಲ ಬೇಡ ಈ 5 ತಿಂಗಳಲ್ಲಿ ಈ 5 ತಿಂಗಳಲ್ಲಿ ನಿಮ್ಮ ಆಳ್ತದಲ್ಲಿ ವರ್ಗಾವಣೆಯಲ್ಲಿ ಇರಲಿ ಪೋಸ್ಟಿಂಗ್ ನಲ್ಲಿ ಇರಲಿ ಒಂದು ರೂಪಾಯಿ ನಾವು ತಗೊಂಡಿಲ್ಲ ಅಂತ ಹೇಳಿ ನಿಮ್ಮ ಮುಖ್ಯಮಂತ್ರಿಯಿಂದ ಹಿಡಿದು ನಿಮ್ಮ ಮಂತ್ರಿ ಡೆಪ್ಯೂಟಿ ಸಿಎಂ ಇಂದ ಹಿಡಿದು ನಿಮ್ಮ 30 ಜನ ಮಂತ್ರಿಗಳನ್ನು ಬನ್ನಿ ಪ್ರಮಾಣ ಮಾಡಣಂತೆ ನಾನು ಮಾಡ್ತೀನಿ ತಯಾರಾಗಿದ್ದೀನಿ ನಾನು ಜೀವನದಲ್ಲಿ ವರ್ಗಾವಣೆಯಲ್ಲಿ ಇಲ್ಲಿ ಮೊನ್ನೆ ನಾನು ಚರ್ಚೆ ಮಾಡಿದಾಗ ವಿಧಾನಸಭೆಯಲ್ಲಿ ಯಾವುದೋ ಒಂದು ನಮ್ಮ ಇನ್ನೊಬ್ಬ ಸ್ನೇಹಿತ ಮಂಡ್ಯ ಜಿಲ್ಲೆ ಸ್ನೇಹಿತ ಅದೆಂತದ ತೋರಿಸ್ಬಿಟ್ಟ ಇದನ್ನ ಇಲ್ಲಿ ನೋಡಿ ಇವರ ಕಾಲದಲ್ಲಿ ಏನಿತ್ತು ಅಂತ ಹೇಳಿ ನಾನು ಇದ್ಯಾವುದಪ್ಪ ನನ್ನ ಕಾಲದಲ್ಲಿ ಇದ್ಯಾವುದು ರೇಟ್ ನಾನು ಯಾವಾಗ ಫಿಕ್ಸ್ ಮಾಡಿದ್ದೆ ಅಂತ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ 20 ತಿಂಗಳು 14 ತಿಂಗಳು ಅಧಿಕಾರಿಗಳಿಗೆ ಪ್ರಮೋಷನ್ ಕೊಟ್ಟಾಗ ಚೀಫ್ ಇಂಜಿನಿಯರ್ ಆಗಿ ಅವರ ಮುಖಗಳನ್ನು ನಾನು ನೋಡಲಿಲ್ಲ ಯಾರು ಅಂತ ಹೇಳಿ 2006 43 ಜನ ಕೊಟ್ಟಿದ್ದೀನಿ ಪ್ರಮೋಷನ್ ನ 2010 2018 ಸುಮಾರು 37 38 ಜನ ಕೊಟ್ಟಿದ್ದೀವಿ ಬದುಕಿದಾರಲ್ಲ ಚೀಫ್ ಇಂಜಿನಿಯರ್ ಗಳು ಇದು ಹಿಂದಿದ್ದಿದ್ರೆ ಬರ್ದಿರೋದು ವೈ ಜಗದೀಶ್ ಅಂತ ಹೇಳಿ ನಿಮ್ಮ ಪ್ರಜಾವಾಣಿಯಲ್ಲಿ ಬರೆದವರೆ ವಿಧಾನಸಭೆಯಲ್ಲಿ ಏನು ಇದನ್ನ ಅಪಾದ್ಯ ಮಾಡಿಬಿಟ್ಟು ಏನು ಮುಖ್ಯಮಂತ್ರಿಗಳು ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟಿದ್ದೆ ಕೊಟ್ಟಿದ್ದು ನಾನು ಇದ್ಯಾವುದಪ್ಪ ಇದು ನನ್ನ ಕಾಲದಲ್ಲಿ ನನ್ನ ಗಮನಕ್ಕೆ ಬರದೆ ನಾನು 10 ಕೋಟಿ ಯಾವ ಜನ್ಮದಲ್ಲಿ ಮಾಡಿದ್ದೆ ಹಿಡ್ಕಬಂದವರಲ್ಲ ಅಂತ ಆಮೇಲೆ ಕಟಿಂಗ್ ತರ್ಸ್ ನೋಡ್ತೀನಿ ಮುಖ್ಯ ಇಂಜಿನಿಯರ್ ಹುದ್ದೆಗೆ 10 ಕೋಟಿ ಇವೆಲ್ಲ ಇವರುಗಳು ಮಾಡ್ಕೊಂಡಿದ್ದ ರೇಟು ಅದನ್ನ ಹಳೆದು ಬರೆದವರೆ ಈಗ ನಮ್ಮ ಮಾಗಡಿ ನನ್ನ ಸ್ನೇಹಿತ ಹೇಳವನಲ್ಲ ಇಲ್ಲೊಂದು ಕಡೆ ಓದ್ತೀನಿ ಕೇಳಿ 2008 13 ರ ಅವಧಿಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಗಡಿ ಲೋಕೋಪಯೋಗಿ ಉಪವಿಭಾಗದಲ್ಲಿ 600 ಕೋಟಿ ಮೊತ್ತದ ಕಾಮಗಾರಿಗಳನ್ನು ತುಂಡು ಗುತ್ತಿಗೆ ನೀಡಿ ಭಾರಿ ಅಕ್ರಮ ಎಸಗಲಾಗಿದೆ ಎಂದು ಅಂದು ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ಎಚ್ ಸಿ ಮಹದೇವಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ದೊಡ್ಡ ಸುದ್ದಿ ಮಾಡಿದ್ದರು ಸದನ ಸಮಿತಿಯ ರಚನೆಯಾಗಿ ವರದಿಯೂ ಸಲ್ಲಿಕೆಯಾಯಿತು 13 ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಹದೇವಪ್ಪ ಲೋಕೋಪಯೋಗಿ ಸಚಿವರಾದರು ವರದಿಯ ಬಗ್ಗೆ ಚಕಾರವನ್ನೇ ಎತ್ತಲಿಲ್ಲ ಆರೋಪಕ್ಕೆ ಗುರಿಯಾಗಿದ್ದ ಅಧಿಕಾರಿಗಳೆಲ್ಲ ಆಯಕಟ್ಟಿನ ಹುದ್ದೆಗೆ ಏರಿದರು ಅಪ್ಪ ನನ್ನ ಸ್ನೇಹಿತ ಈಗ ನನ್ನ ಮನೆ ಏನು ಹೇಳ್ತಾ ಇದೆಯಲ್ಲ ಪಾಪ ಅನ್ನೇ ಮಾಗಡಿ ತಾಲೂಕಿನಲ್ಲಿ ಆಗಿದ್ದು 600 ಕೋಟಿ ತುಂಡುಗುತ್ತಿಗೆ ಅಂತ ಹೇಳಿ ತುಂಡುಗುತ್ತಿಗೆ 600 ಕೋಟಿ ಯಾಕೆ ಮುಚ್ಚಾಕಿದ್ರಿ ಸಿದ್ದರಾಮಯ್ಯರೇ ಬಿಜೆಪಿ ಮೇಲೆ ಹೇಳ್ತಿರಲ್ಲ ನಿಮ್ಕೋಸರಾಗಿರ್ಲಿಲ್ವೋ ನನ್ನ ಕಾಲದಲ್ಲಿ ಯಾವುದು ನಡೆಯಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ